ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ರಾಷ್ಟ್ರಮ್ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್ ರಾಷ್ಟ್ರಮ್ ಫೋಕಸ್ನಲ್ಲಿ ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಡಿಸ್ಕಸ್ ಮಾಡೋಣ ಈಗ ಡಿಸ್ಕಸ್ ಮಾಡ್ತಾ ಇರುವಂತಹ ನೋಟ್ಸ್ಗಳನ್ನು ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ ರಾಷ್ಟ್ರಮ್ ಇನ್ಸ್ಟಿಟ್ಯೂಟ್ನ ಟೆಲಿಗ್ರಾಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಚಾನಲ್ನ ಲಿಂಕನ್ನು ನೀಡಲಾಗಿದೆ ಅದೇ ರೀತಿಯಾಗಿ ಮಾರ್ಚ್ ತಿಂಗಳಿನಲ್ಲಿ ನಾವು ಡಿಸ್ಕಸ್ ಮಾಡಿದಂತಹ ಎಲ್ಲ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳ ರಿವಿಷನ್ನನ್ನು ಪ್ರಾರಂಭ ಮಾಡಲಾಗಿದ್ದು ಕ್ವಶನ್ ಆ್ಯಂಡ್ ಆನ್ಸರ್ ಫಾರ್ಮ್ಯಾಟ್ನಲ್ಲಿ ಈ ರಿವಿಷನ್ಸ್ಗಳು ನಡೀತಾ ಇವೆ ಸೊ ಆ ವಿಡಿಯೋಸ್ಗಳನ್ನು ನೋಡಿಲ್ಲ ಅಂತಂದರೆ ರಾಷ್ಟ್ರಮ್ ಇನ್ಸ್ಟಿಟ್ಯೂಟ್ನ ಯೂಟ್ಯೂಬ್ ಚಾನಲ್ನಲ್ಲಿ ರಿವಿಷನ್ ಅನ್ನುವ ಪ್ಲೇಲಿಸ್ಟ್ನಲ್ಲಿ ಹೋಗಿ ಎಲ್ಲ ವಿಡಿಯೋಸ್ಗಳನ್ನು ನೀವು ನೋಡಿಕೊಂಡು ಮಾರ್ಚ್ ತಿಂಗಳಿನಲ್ಲಿ ನಾವು ಡಿಸ್ಕಸ್ ಮಾಡಿದಂತಹ ಎಲ್ಲ ಪ್ರಮುಖವಾದಂತಹ ಟಾಪಿಕ್ಸ್ಗಳ ಬಗ್ಗೆ ಕ್ವಶನ್ ಆ್ಯಂಡ್ ಆನ್ಸರ್ ಫಾರ್ಮ್ಯಾಟ್ನಲ್ಲಿ ನೀವು ಈಸಿಯಾಗಿ ರಿವೈಸ್ ಮಾಡ್ಕೋಬೋದಾಗಿದೆ ನಿಮ್ಮ ಎಕ್ಸಾಮ್ಸ್ಗಳು ಫಾಸ್ಟ್ ಅಪ್ರೋಚ್ ಆಗ್ತಾ ಇರೋದರಿಂದ ಸೊ ಆ ಎಲ್ಲ ವಿಡಿಯೋಸ್ಗಳನ್ನು ನೋಡಿ ಅಂತ ಹೇಳ್ತಾ ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡೋಣ ಕಳೆದ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರ ಏನು ಅಂತ ಮೊದಲು ತಿಳಿದುಕೊಳ್ಳೋದಾದರೆ ಕರ್ನಾಟಕದ ಈ ಕೆಳಗಿನ ಯಾವ ಮಾವಿನ ಹಣ್ಣಿನ ತಳಿಗೆ ಇತ್ತೀಚೆಗೆ ಜಿ ಐ ಟ್ಯಾಗನ್ನು ನೀಡಲಾಗಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು ಭೌಗೋಳಿಕ ಸೂಚಕ ಅಥವಾ ಜೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗನ್ನು ಪಡೆದುಕೊಂಡಂತಹ ಮಾವಿನ ತಳಿ ಯಾವುದು ಅಂತ ಪ್ರಶ್ನೆಯನ್ನು ಕೇಳಲಾಗಿದ್ದು ಆಪ್ಷನ್ಸ್ಗಳಲ್ಲಿ ಇಷಾದ್ ಮಾವು ಸುಬಾನ್ ಮಾವು ಅಂಕೋಲಾ ಮಾವು ಅಥವಾ ಬಾಹುಬಲಿ ಮಾವು ಅಂತ ನೀಡಲಾಗಿತ್ತು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಒನ್ ಈಷಾದ್ ಅನ್ನುವ ಮಾವಿನ ತಳಿಗೆ ಇತ್ತೀಚೆಗೆ ಜೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ಅನ್ನ ನೀಡಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಸೊ ಆಪ್ಷನ್ ಒನ್ ಇಸ್ ರೈಟ್ ಆನ್ಸರ್ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ಸುತ್ತಮುತ್ತ ಬೆಳೆಯಲಾಗುವಂತಹ ವಿಶೇಷ ಪ್ರಜಾತಿಯ ಈಶಾದ್ ಮಾವಿಗೆ ಇತ್ತೀಚೆಗೆ ಜಿಐ ಟ್ಯಾಗ್ ಅನ್ನು ನೀಡಲಾಯಿತು ಸುಮಾರು ನಾಲ್ಕು ನೂರು ವರ್ಷಗಳಿಂದ ಈ ತಳಿಯನ್ನು ಬೆಳೆಯಲಾಗ್ತಾ ಇದೆ ಉತ್ತರ ಕನ್ನಡ ಜಿಲ್ಲೆಯ ಈ ಅಂಕೋಲಾ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಸೊ ನೆನ್ಪಿಟ್ಕೊಳ್ಳಿ ಈ ಇಮೇಜ್ನಲ್ಲಿ ಕಾಣ್ತಾ ಇದೆ ರುಚಿಕರವಾದಂತಹ ಈಶಾದ್ ಮಾವಿಗೆ ಅದನ್ನು ಬೆಳೆಯಲು ಪ್ರೋತ್ಸಾಹ ನೀಡುವಂತಹ ಉದ್ದೇಶದಿಂದ ಜೋಗ್ರಫಿಕಲ್ ಇಂಡಿಕೇಶನ್ ಟ್ಯಾಗ್ ಅನ್ನ ನೀಡಲಾಗಿದೆ ಸೊ ಆನ್ಸರ್ ಮಾಡಿ ಕಮೆಂಟ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಕೂಡ ಕಾಂಗ್ರಾಚ್ಯುಲೇಷನ್ಸ್ ಆ್ಯಂಡ್ ವೆರಿ ವೆಲ್ ಡನ್ ಇದೇ ರೀತಿಯಾಗಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ ನಿಮ್ಮ ಆನ್ಸರ್ಗಳನ್ನು ಕಮೆಂಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ ಇತ್ತೀಚೆಗೆ ಸುದ್ದಿಯಲ್ಲಿದ್ದಂತಹ ಸಕ್ರಿಯ ಜ್ವಾಲಾಮುಖಿಯಾದಂತಹ ಅನಕ್ ಕ್ರಕಟಾಒ ಅನ್ನುವ ಸಕ್ರಿಯ ಜ್ವಾಲಾಮುಖಿ ಈ ಕೆಳಗಿನ ಯಾವ ದೇಶದಲ್ಲಿದೆ ಅಂತ ಪ್ರಶ್ನೆ ಇದೆ ಆಪ್ಷನ್ ಒಂದು ಪೆರು ದೇಶ ಆಪ್ಷನ್ ಎರಡು ಗ್ರೀಸ್ ಆಪ್ಷನ್ ಮೂರು ಇಂಡೋನೇಷ್ಯಾ ಅಥವಾ ಆಪ್ಷನ್ ನಾಲ್ಕು ಆಸ್ಟ್ರೇಲಿಯಾ ಅಂತ ನೀಡಲಾಗಿದೆ ನಿಮ್ಮ ಉತ್ತರ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ಸೆಷನ್ನಲ್ಲಿ ಇದರ ಸರಿಯಾದ ಉತ್ತರ ಮತ್ತು ಇದರ ಎಕ್ಸಾಕ್ಟ್ ಆದಂಥ ಲೊಕೇಶನನ್ನು ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ ಈಗ ಡಿಸ್ಕಸ್ ಮಾಡ್ತಾ ಇರುವಂಥ ಸ್ಪೀಡ್ ಏನಾದರೂ ನಿಮಗೆ ಸ್ಲೋ ಅನಿಸಿದರೆ ಲಿಸ್ಟ್ನಲ್ಲಿ ಅಥವಾ ಈ ಪ್ಲೇಬ್ಯಾಕ್ ಸ್ಪೀಡ್ನಲ್ಲಿ ಹೋಗಿ ಒನ್ ಪಾಯಿಂಟ್ ಫೈ ಎಕ್ಸ್ ಸ್ಪೀಡ್ಗೆ ಸ್ವಿಚ್ ಆಗುವುದರ ಮೂಲಕ ಈ ವಿಡಿಯೋವನ್ನು ಈಸಿಯಾಗಿ ನೀವು ಫಾಸ್ಟಾಗಿ ನೋಡ್ಬೋದು ಅದೇ ರೀತಿಯಾಗಿ ಅಷ್ಟೊಂದು ಎಫೆಕ್ಟಿವ್ ಆಗೂ ಕೂಡ ನೋಡ್ಬೋದು ಈಸಿಯಾಗಿ ರಿವಿಷನ್ ಮಾಡೋದಕ್ಕೂ ಕೂಡ ಈ ಪ್ಲೇಬ್ಯಾಕ್ ಸ್ಪೀಡ್ ಇನ್ಕ್ರೀಸ್ ಮಾಡೋದರಿಂದ ನಿಮಗೆ ಸಾಕಷ್ಟು ಸಹಾಯ ಆಗುತ್ತೆ ಇನ್ನು ಇವತ್ತಿನ ಮೊದಲನೇ ಆರ್ಟಿಕಲ್ ವೆರಿ ಇಂಪಾರ್ಟೆಂಟ್ ಆದಂತಹ ಒಂದು ಸರ್ಕಾರದ ಯೋಜನೆಯ ಕುರಿತಾದಂತಹ ಮಾಹಿತಿಯಾಗಿದೆ ನೋಟ್ ಮಾಡಿಟ್ಕೊಳ್ಳಿ ವೆರಿ ಇಂಪಾರ್ಟೆಂಟ್ ಮಧ್ಯಾಹ್ನದ ಊಟದ ಯೋಜನೆ ಅಥವಾ ಮಿಡ್ ಡೇ ಮೀಲ್ ಸ್ಕೀಮ್ ಅಂತ ನೀವೆಲ್ಲ ಫ್ಯಾಮಿಲಿಯರ್ ಆಗಿರ್ತೀರಿ ಸಾಕಷ್ಟು ಸೊ ಸರ್ಕಾರಿ ಅಥವಾ ಅನುದಾನಿತ್ ಅನುದಾನಿತ ಶಾಲೆಗಳಲ್ಲಿ ನೀವು ಮಧ್ಯಾಹ್ನದ ಬಿಸಿ ಊಟವನ್ನು ಊಟ ಕೂಡ ಮಾಡಿರ್ತೀರಿ ಅಂತ ಅನ್ಕೋತೀನಿ ಸೊ ಈ ಮಿಡ್ ಡೇ ಮೀಲ್ ಸ್ಕೀಮ್ ಕುರಿತಾದಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆದಂತಹ ಮಾಹಿತಿಗಳು ಅದರಲ್ಲೂ ಕೂಡ ಈ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆದಂತಹ ಮಾಹಿತಿಗಳನ್ನು ಈಗ ರಿವೈಸ್ ಮಾಡ್ಕೋಣ ಅಥವಾ ನೀವೆಲ್ಲ ಓದಿದರೆ ಮತ್ತೊಮ್ಮೆ ರಿವೈಸ್ ಮಾಡ್ಕೊಳ್ಳೋಕೆ ಕೂಡ ಈಸಿ ಆಗುತ್ತೆ ಕಾಂಟೆಕ್ಸ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ಅಂದರೆ ಈ ಮಧ್ಯಾಹ್ನದ ಊಟದ ಯೋಜನೆ ಈ ಸ್ಕೀಮ್ ಯಾಕೆ ನ್ಯೂಸ್ನಲ್ಲಿತ್ತು ಅಂತ ನ್ಯೂಸನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ಇತ್ತೀಚೆಗೆ ಇಂಡೋನೇಷ್ಯಾ ದೇಶದಿಂದ ಒಂದು ನಿಯೋಗವನ್ನು ಡೆಲಿಗೇಷನನ್ನು ಭಾರತಕ್ಕೆ ಕಳಿಸಲಾಗಿದೆ ಇದು ಮುಖ್ಯವಾಗಿ ಭಾರತದಲ್ಲಿರುವಂತಹ ಪ್ರಮುಖ ಇನಿಷಿಯೇಟಿವ್ಗಳು ಅಥವಾ ಉಪಕ್ರಮಗಳೊಂದಿಗೆ ಸಹಯೋಗವನ್ನು ಸೃಷ್ಟಿಸುವಂತಹ ನಿಟ್ಟಿನಲ್ಲಿ ಅದರಲ್ಲೂ ಮುಖ್ಯವಾಗಿ ಈ ಮಧ್ಯಾಹ್ನದ ಊಟದ ಯೋಜನೆ ಮತ್ತು ಡಿಜಿಟಲ್ ಇನ್ಕ್ಲೂಷನ್ ಅನ್ನುವ ಈ ಪ್ರಮುಖವಾದಂತಹ ಭಾರತದ ಇನಿಷಿಯೇಟಿವ್ಗಳೊಂದಿಗೆ ಕೊಲ್ಯಾಬ್ರೇಟ್ ಮಾಡುವಂತಹ ಉದ್ದೇಶದಿಂದ ಇಂಡೋನೇಷ್ಯಾದಿಂದ ಈ ಒಂದು ಡೆಲಿಗೇಷನನ್ನು ಭಾರತಕ್ಕೆ ಕಳಿಸಲಾಗಿದೆ ಸೊ ಹೀಗಾಗಿ ಈ ಮಧ್ಯಾಹ್ನದ ಊಟದ ಯೋಜನೆ ನ್ಯೂಸ್ನಲ್ಲಿರೋದರಿಂದ ಇದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆದಂತಹ ಮಾಹಿತಿಗಳನ್ನು ಈಗ ಅಂಡರ್ಸ್ಟ್ಯಾಂಡ್ ಮಾಡ್ಕೋಣ ಸ್ವತಂತ್ರ ಪೂರ್ವದಲ್ಲಿ ಅಂದರೆ ಸಾವಿರದ ಒಂಬೈನೂರ ಇಪ್ಪತ್ತೈದನೇ ಇಸುವಿಯಲ್ಲಿ ಮೊದಲ ಬಾರಿಗೆ ಈ ಮದ್ರಾಸ್ ಮುನ್ಸಿಪಲ್ ಕಾರ್ಪೊರೇಷನ್ನಿಂದ ಬ್ರಿಟಿಷ್ ಆಡಳಿತದ ಸಂದರ್ಭದಲ್ಲಿ ಮದ್ರಾಸ್ ಮುನ್ಸಿಪಲ್ ಕಾರ್ಪೊರೇಷನ್ನಿಂದ ಸಾವಿರದ ಒಂಬೈನೂರ ಇಪ್ಪತ್ತೈದನೇ ಇಸುವಿಯಲ್ಲಿ ಹಿಂದುಳಿದ ಮಕ್ಕಳಿಗೆ ಈ ಮಧ್ಯಾಹ್ನದ ಊಟದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಾಗಿತ್ತು ಸೊ ಇದರ ಇತಿಹಾಸವನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋತಾ ಇದ್ದೀವಿ ಸಾವಿರದ ಒಂಬೈನೂರ ಇಪ್ಪತ್ತೈದನೇ ಇಸುವಿಯಲ್ಲಿ ಮೊದಲ ಬಾರಿಗೆ ಈ ಮಧ್ಯಾಹ್ನದ ಬಿಸಿಯೂಟವನ್ನು ನೀಡುವಂತಹ ಒಂದು ಪ್ರಯತ್ನವನ್ನು ಮಾಡಲಾಗಿತ್ತು ಮದ್ರಾಸ್ ಮುನ್ಸಿಪಲ್ ಕಾರ್ಪೊರೇಷನ್ನಲ್ಲಿ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಸೊ ಸದ್ಯಕ್ಕೆ ಒಂದನೇ ತರಗತಿಯಿಂದ ಎಂಟನೇ ತರಗತಿಯವರೆಗೆ ಅಂದರೆ ಸುಮಾರು ಆರರಿಂದ ಹದಿನಾಲ್ಕನೇ ವಯಸ್ಸಿನ ಎಲ್ಲ ಶಾಲಾ ಮಕ್ಕಳಿಗೆ ಜಗತ್ತಿನಾದ್ಯಂತ ಮಧ್ಯಾಹ್ನದ ಊಟವನ್ನು ವಿತರಣೆ ಮಾಡ್ತಾ ಇರುವಂತಹ ಆಹಾರ ಪೂರೈಕೆ ಮಾಡ್ತಾ ಇರುವಂತಹ ಒಂದು ಪ್ರಮುಖ ಶಾಲಾ ಆಹಾರ ಕಾರ್ಯಕ್ರಮ ಯಾವುದು ಅಂತಂದರೆ ಮಿಡ್ ಡೇ ಮೀಲ್ ಸ್ಕೀಮ್ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ಸಾವಿರದ ಒಂಬೈನೂರ ತೊಂಬತ್ತೈದು ಹದಿನೈದು ಆಗಸ್ಟ್ನಂದು ಈ ಪ್ರಾಥಮಿಕ ಶಿಕ್ಷಣಕ್ಕೆ ಪೌಷ್ಟಿಕಾಂಶದ ಬೆಂಬಲವನ್ನು ಸೂಚಿಸುವಂತಹ ನಿಟ್ಟಿನಲ್ಲಿ ರಾಷ್ಟ್ರೀಯ ಕಾರ್ಯಕ್ರಮ ಅನ್ನುವ ಈ ಒಂದು ಎನ್ ಪಿ ಎನ್ ಎಸ್ ಪಿ ಇ ಅನ್ನುವ ಈ ಒಂದು ಯೋಜನೆಯನ್ನು ಕಂಟಿನ್ಯೂ ಮಾಡಲಾಗುತ್ತೆ ಕೇಂದ್ರ ಸರ್ಕಾರದಿಂದ ನಂತರ ಅಕ್ಟೋಬರ್ ಎರಡು ಸಾವಿರದ ಆರನೇ ಇಸುವಿಯಲ್ಲಿ ಮಿಡ್ ಡೇ ಮೀಲ್ ಸ್ಕೀಮ್ ಅನ್ನುವ ಈ ಶಾಲಾ ಮಕ್ಕಳಿಗೆ ಮಧ್ಯಾಹ್ನದ ಊಟವನ್ನು ವಿತರಿಸುವಂತಹ ಈ ರಾಷ್ಟ್ರೀಯ ಕಾರ್ಯಕ್ರಮ ಅನ್ನುವ ಈ ಒಂದು ಯೋಜನೆಯನ್ನು ಮಿಡ್ ಡೇ ಮೀಲ್ ಸ್ಕೀಮ್ ಮಧ್ಯಾಹ್ನದ ಬಿಸಿಯೂಟ ಯೋಜನೆಯಂತ ಪ್ರಾರಂಭ ಮಾಡಲಾಗುತ್ತೆ ಮತ್ತು ನಾಮಕರಣವನ್ನು ಕೂಡ ಇದಕ್ಕೆ ಮಾಡಲಾಗುತ್ತೆ ಸೊ ಸದ್ಯಕ್ಕೆ ಸರ್ವ ಶಿಕ್ಷಾ ಅಭಿಯಾನ್ ಯೋಜನೆಯ ಅಡಿಯಲ್ಲಿ ದೇಶದಾದ್ಯಂತ ಇರುವಂತಹ ಎಲ್ಲ ಸರ್ಕಾರಿ ಶಾಲೆಗಳು ಸ್ಥಳೀಯ ಸಂಸ್ಥೆಗಳು ಸ್ಥಳೀಯ ಶಾಲಾ ಸಂಸ್ಥೆಗಳು ಸರ್ಕಾರಿ ಅನುದಾನಿತ ಶಾಲೆಗಳು ವಿಶೇಷ ತರಬೇತಿ ನೀಡುವಂತಹ ಕೇಂದ್ರಗಳು ಸ್ಪೆಷಲ್ ಟ್ರೈನಿಂಗ್ ಸೆಂಟರ್ಸ್ಗಳಾಗಿರ್ಬೋದು ಮುಕ್ತಬ್ಗಳಾಗಿರ್ಬೋದು ಮದರಸಾಗಳಾಗಿರ್ಬೋದು ಈ ರೀತಿಯಾದಂತಹ ಸಂಸ್ಥೆಗಳಲ್ಲಿ ಒಂದನೇ ತರಗತಿಯಿಂದ ಎಂಟನೇ ತರಗತಿಯವರೆಗೆ ಅಥವಾ ಆರನೇ ವಯಸ್ಸಿನಿಂದ ಹದಿನಾಲ್ಕನೇ ವಯಸ್ಸಿನ ಎಲ್ಲ ಶಾಲಾ ಮಕ್ಕಳಿಗೂ ಕೂಡ ಮಧ್ಯಾಹ್ನದ ಬೇಯಿಸಿದಂತಹ ಊಟವನ್ನು ವಿತರಣೆ ಮಾಡುವಂತಹ ಒಂದು ಪ್ರಮುಖ ಕಾರ್ಯಕ್ರಮ ಈ ಮಧ್ಯಾಹ್ನದ ಊಟದ ಯೋಜನೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಇನ್ನು ಇದರ ಅನುಷ್ಠಾನ ಮಾಡುವಂತಹ ನಿಟ್ಟಿನಲ್ಲಿ ಪ್ರಮುಖ ಉದ್ದೇಶಗಳು ಯಾವುವು ಇವೆ ಅಂತ ತಿಳ್ಕೊಳ್ಳೋದಾದ್ರೆ ದೇಶದಾದ್ಯಂತ ಶಾಲಾ ಮಕ್ಕಳಲ್ಲಿ ಪೌಷ್ಟಿಕಾಂಶದ ಪೂರೈಕೆಯನ್ನು ಮತ್ತು ಅವರ ಹಸಿವನ್ನ ನಿರ್ಮೂಲ ಮಾಡುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಸಹಾಯಕಾರಿಯಾಗ್ತಾ ಇರುವಂತಹ ಈ ಮಧ್ಯಾಹ್ನದ ಬಿಸಿಯೂಟದ ಯೋಜನೆ ಅಷ್ಟೇ ಅಲ್ಲದೆ ಈ ಸಮಾಜದಲ್ಲಿ ಹಿಂದುಳಿದಂತಹ ವರ್ಗಗಳಕ್ಕೆ ಸೇರಿದಂತಹ ಮಕ್ಕಳ ಶಾಲೆಗಳಲ್ಲಿ ದಾಖಲೆ ದಾಖಲಾತಿಯನ್ನು ಕೂಡ ಹೆಚ್ಚಿಸ್ತಾ ಇದೆ ಅಂದರೆ ಈ ಸ್ಕೂಲ್ ಎನ್ರೋಲ್ಮೆಂಟ್ಸ್ ಅಂತ ಏನು ಕರಿತೇವೆ ಸ್ಕೂಲ್ ಎನ್ರೋಲ್ಮೆಂಟ್ಸ್ ಅಂತ ಏನು ಕರಿತೇವೆ ರಿಜಿಸ್ಟ್ರೇಷನ್ ಅಂತ ಶಾಲಾ ದಾಖಲಾತಿಯನ್ನು ಹೆಚ್ಚಿಸುವಂತಹ ನಿಟ್ಟಿನಲ್ಲಿ ಮತ್ತು ಸ್ಕೂಲ್ ರಿಟೆನ್ಷನ್ ಅಂದರೆ ಶಾಲೆಯಲ್ಲಿ ಆ ಮಕ್ಕಳನ್ನು ಉಳಿಸಿಕೊಳ್ಳುವಂತಹ ನಿಟ್ಟಿನಲ್ಲೂ ಕೂಡ ಸಾಕಷ್ಟು ಪ್ರಮುಖವಾದಂತಹ ಪಾತ್ರವನ್ನು ಈ ಮಿಡ್ ಡೇ ಮೀಲ್ ಸ್ಕೀಮ್ ನಡೆಸ್ತಾ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಒಂದನೇ ತರಗತಿಯಿಂದ ಎಂಟನೇ ತರಗತಿಯವರೆಗೆ ಶಾಲೆಯಲ್ಲಿ ಓದುತ್ತಿರುವಂತಹ ಮಕ್ಕಳ ಹಾಜರಾತಿಯನ್ನು ಹೆಚ್ಚಿಸುವಂತಹ ನಿಟ್ಟಿನಲ್ಲಿ ಮತ್ತು ಅವರನ್ನು ಶಾಲೆಯಲ್ಲಿ ಉಳಿಸಿಕೊಳ್ಳುವಂತಹ ಒಂದು ಪ್ರಮುಖವಾದಂತಹ ಉದ್ದೇಶವನ್ನು ಇದು ಸಾಕಾರ ಮಾಡುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಷ್ಟೇ ಅಲ್ಲದೆ ಈ ಪ್ರಾಥಮಿಕ ಹಂತದಲ್ಲಿ ಅದರಲ್ಲೂ ವಿಶೇಷವಾಗಿ ಈ ಬರ ಪೀಡಿತ ಪ್ರದೇಶಗಳಲ್ಲಿ ಓದ್ತಾ ಇರುವಂತಹ ಮಕ್ಕಳಿಗೆ ಪೌಷ್ಟಿಕಾಂಶದ ಪೂರೈಕೆಯನ್ನು ನೀಡುವಂತಹ ನಿಟ್ಟಿನಲ್ಲಿ ಈ ಮಧ್ಯಾಹ್ನದ ಊಟದ ಯೋಜನೆ ಸಾಕಷ್ಟು ಪ್ರಮುಖವಾದಂತಹ ಒಂದು ಪಾತ್ರವನ್ನು ವಹಿಸ್ತಾ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಇನ್ನು ಈ ಯೋಜನೆಯನ್ನು ದೇಶದಾದ್ಯಂತ ಅನುಷ್ಠಾನಗೊಳಿಸುವಂತಹ ನಿಟ್ಟಿನಲ್ಲಿ ಕೆಲಸ ನಿರ್ವಹಿಸ್ತಾ ಇರುವಂತಹ ಪ್ರಮುಖವಾದಂತಹ ಸಂಸ್ಥೆ ಅಥವಾ ಏಜೆನ್ಸಿ ಯಾವುದು ಅಂತ ತಿಳ್ಕೊಳ್ಳೋದಾದರೆ ಆಯಾ ರಾಜ್ಯಗಳು ಜಿಲ್ಲಾ ಮಟ್ಟ ಮತ್ತು ಬ್ಲಾಕ್ ಮಟ್ಟದಲ್ಲಿ ಈ ರಾಜ್ಯದ ಈ ಸ್ಟೇರಿಂಗ್ ಕಮ್ ಮಾನಿಟರಿಂಗ್ ಕಮಿಟಿ ಅಂತ ಒಂದು ಸಮಿತಿಯನ್ನು ಸ್ಥಾಪನೆ ಮಾಡಲಾಗುತ್ತೆ ಸೊ ಈ ಸಮಿತಿಯ ಮೂಲಕ ಅಥವಾ ಈ ಕಮಿಟಿಯ ಮೂಲಕ ಆಯಾ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಈ ಮಧ್ಯಾಹ್ನದ ಊಟದ ಯೋಜನೆಯನ್ನು ಅನುಷ್ಠಾನಗೊಳಿಸಲಾಗ್ತಾ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಇನ್ನು ಈ ಯೋಜನೆಯನ್ನು ಅನುಷ್ಠಾನಗೊಳಿಸುವಂತಹ ನಿಟ್ಟಿನಲ್ಲಿ ಫಂಡಿಂಗ್ಸನ್ನು ನೀಡುವಂತಹ ಪ್ರಮುಖ ಏಜೆನ್ಸಿಗಳು ಯಾವುವು ಅಂತಂದರೆ ಇದು ಒಂದು ಸೆಂಟ್ರಲ್ಲಿ ಸ್ಪಾನ್ಸರ್ಡ್ ಸ್ಕೀಮ್ ಆಗಿದ್ದು ಕೇಂದ್ರ ಪ್ರಾಯೋಜಿತವಾದಂತಹ ಯೋಜನೆಯಾಗಿದ್ದು ಇದರ ಎಲ್ಲ ರಾಜ್ಯಗಳಲ್ಲೂ ಕೂಡ ಅರವತ್ತು ಪರ್ಸೆಂಟ್ನಷ್ಟು ಫಂಡಿಂಗ್ಸ್ಗಳನ್ನು ಕೇಂದ್ರ ಸರ್ಕಾರದಿಂದ ನೀಡಲಾಗುತ್ತೆ ಇನ್ನು ಉಳಿದ ನಲವತ್ತು ಪರ್ಸೆಂಟ್ನಷ್ಟು ಶೇಕಡಾ ನಲವತ್ತರಷ್ಟು ಫಂಡಿಂಗ್ಸ್ಗಳನ್ನು ನಿಧಿಗಳನ್ನು ಆಯಾ ರಾಜ್ಯಗಳು ಮತ್ತು ಯೂನಿಯನ್ ಟೆರಿಟರೀಸ್ ಅಥವಾ ಕೇಂದ್ರಾಡಳಿತ ಪ್ರದೇಶಗಳಿಂದ ನೀಡಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಇಲ್ಲಿ ಪ್ರಮುಖವಾಗಿ ಗಮನಿಸಬಹುದಾದಂತಹ ಅಂಶ ಏನು ಅಂತಂದರೆ ವಿಶೇಷ ಪ್ರಾವಧಾನಗಳನ್ನು ಹೊಂದಿದಂತಹ ರಾಜ್ಯಗಳಾದಂತಹ ಈಶಾನ್ಯ ರಾಜ್ಯಗಳಾಗಿರ್ಬೋದು ನಾರ್ತ್ ಈಸ್ಟ್ ಸ್ಟೇಟ್ಸ್ ಅಂತ ಏನು ಕರಿತೇವೆ ಸೊ ಈಶಾನ್ಯ ರಾಜ್ಯಗಳು ಜಮ್ಮು ಮತ್ತು ಕಾಶ್ಮೀರ ಹಿಮಾಚಲ್ ಪ್ರದೇಶ್ ಉತ್ತರಾಖಂಡ್ ಈ ರೀತಿಯಾದಂತಹ ಪ್ರಮುಖ ರಾಜ್ಯಗಳಲ್ಲಿ ಆಯಾ ರಾಜ್ಯಗಳಲ್ಲಿ ತೊಂಬತ್ತು ಪರ್ಸೆಂಟ್ನಷ್ಟು ಫಂಡಿಂಗ್ಸನ್ನು ಸೆಂಟರ್ನಿಂದ ಅಂದರೆ ಕೇಂದ್ರದಿಂದ ನೀಡಲಾಗುತ್ತೆ ಉಳಿದಂಥ ಹತ್ತು ಪರ್ಸೆಂಟ್ನಷ್ಟು ಅನುದಾನವನ್ನು ಅಥವಾ ಫಂಡಿಂಗ್ಸನ್ನು ಆಯಾ ರಾಜ್ಯಗಳು ಭರಿಸಬೇಕಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಸೊ ಇನ್ನು ಈ ಕೇಂದ್ರ ಶಾಸಕಾಂಗ ಇಲ್ಲದೇ ಇರುವಂತಹ ಕೆಲವೊಂದಿಷ್ಟು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಫಾರ್ ಎಕ್ಸಾಂಪಲ್ ಲದಾಖ್ ಶಾಸಕಾಂಗ ಇಲ್ಲದೇ ಇರುವಂತಹ ವಿಧಾನಸಭೆ ಇಲ್ಲದೇ ಇರುವಂತಹ ರಾಜ್ಯಗಳಲ್ಲಿ ಫಾರ್ ಎಕ್ಸಾಂಪಲ್ ಲದಾಖ್ ಅಂತ ತಿಳ್ಕೊಂಡ್ವಿ ಸೊ ಇಂಥ ಪ್ರದೇಶಗಳಲ್ಲಿ ಶೇಕಡಾ ನೂರರಷ್ಟು ಹಣವನ್ನು ಅಥವಾ ಆ ಒಂದು ಫಂಡಿಂಗ್ಸ್ಗಳನ್ನು ಧನ ಸಹಾಯವನ್ನು ಕೇಂದ್ರ ಸರ್ಕಾರದಿಂದ ಮಾಡಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಸೊ ದಿಸ್ ಇಸ್ ದ ಮೇನ್ ಡಿಫ್ರೆನ್ಸ್ ಇನ್ನು ಇದನ್ನು ಅನುಷ್ಠಾನಗೊಳಿಸುವಂತಹ ನಿಟ್ಟಿನಲ್ಲಿ ಪ್ರಮುಖವಾಗಿ ಮಾನಿಟರ್ ಮಾಡ್ತಾ ಇರುವಂತಹ ಸಚಿವಾಲಯ ಯಾವುದು ಅಂತಂದರೆ ಕೇಂದ್ರ ಶಿಕ್ಷಣ ಸಚಿವಾಲಯ ಎಜುಕೇಷನ್ ಮಿನಿಸ್ಟ್ರಿ ಇಸ್ ದ ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಆ್ಯಂಡ್ ಮಾನಿಟರಿಂಗ್ ಏಜೆನ್ಸಿ ಇನ್ ದ ಆಫ್ ದ ಮಿಡ್ ಡೇ ಮೀಲ್ ಸ್ಕೀಮ್ ಸೊ ಇದು ಕೇವಲ ಒಂದು ಯೋಜನೆ ಅಷ್ಟೇ ಆಗಿಲ್ಲದೆ ಎರಡು ಸಾವಿರದ ಹದಿಮೂರನೇ ಇಸುವೆಯಲ್ಲಿ ಈ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆ ನ್ಯಾಷನಲ್ ಫುಡ್ ಸೆಕ್ಯುರಿಟಿ ಆ್ಯಕ್ಟ್ನ ಅಡಿಯಲ್ಲಿ ಈ ಪ್ರಾಥಮಿಕ ಮತ್ತು ಉನ್ನತ ಪ್ರಾಥಮಿಕ ಅಂದರೆ ಪ್ರೈಮರಿ ಆ್ಯಂಡ್ ಹೈಯರ್ ಪ್ರೈಮರಿ ಸ್ಟ್ಯಾಂಡರ್ಡ್ಸ್ಗಳಲ್ಲಿ ಅಥವಾ ತರಗತಿಗಳಲ್ಲಿ ಶಾಲೆಗೆ ಹೋಗುವಂತಹ ಎಲ್ಲ ಮಕ್ಕಳನ್ನು ಕೂಡ ಕಾನೂನುಬದ್ಧವಾಗಿ ಅರ್ಹತೆಯನ್ನು ನೀಡುವಂತಹ ನಿಟ್ಟಿನಲ್ಲಿ ಕಾಯ್ದೆಯನ್ನು ಜಾರಿಗೊಳಿಸಲಾಗಿದೆ ಆ ಒಂದು ಕಾಯ್ದೆಯ ಅಡಿಯಲ್ಲಿ ಮಿಡ್ ಡೇ ಸ್ಕೀಮ್ನ ಒಂದು ಹಕ್ಕನ್ನು ಮಕ್ಕಳಿಗೆ ನೀಡಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ದೇಶದಾದ್ಯಂತ ಸುಮಾರು ಆರರಿಂದ ಹದಿನಾಲ್ಕನೇ ಹದಿನಾಲ್ಕನೇ ವಯಸ್ಸಿನ ಹನ್ನೆರಡು ಕೋಟಿ ಸುಮಾರು ಹನ್ನೆರಡು ಕೋಟಿಯಷ್ಟು ಫಲಾನುಭವಿಗಳನ್ನು ಅಥವಾ ಶಾಲಾ ಮಕ್ಕಳನ್ನು ಸದ್ಯಕ್ಕೆ ಈ ಒಂದು ಊಟದ ಮಧ್ಯಾಹ್ನದ ಊಟದ ಯೋಜನೆಯ ಒಂದು ಉಪಯೋಗವನ್ನು ಪಡೆದುಕೊಳ್ಳುವಂತಹ ನಿಟ್ಟಿನಲ್ಲಿ ನಾವು ಗಮನಿಸಬಹುದಾದಂಥ ಒಂದು ಇಂಪಾರ್ಟೆಂಟ್ ಆದಂತಹ ಮಾಹಿತಿಯಾಗಿದೆ ಒಂದನೇ ತರಗತಿಯಿಂದ ಎಂಟನೇ ತರಗತಿಯವರೆಗೆ ದೇಶದಾದ್ಯಂತ ಸುಮಾರು ಹನ್ನೆರಡು ಕೋಟಿ ಮಕ್ಕಳು ಈ ಒಂದು ಯೋಜನೆಯ ಫಲಾನುಭವಿಗಳಾಗಿದ್ದಾರೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಇನ್ನು ಇತ್ತೀಚೆಗೆ ಅಂದರೆ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೊಂದನೇ ಇಸುವಿಯಲ್ಲಿ ಪ್ರಧಾನಮಂತ್ರಿ ಪೋಷಣ್ ಯೋಜನೆ ಅಂತ ಪಿ ಎಮ್ ಪೋಷಣ್ ಅಂತ ನೀವು ಈ ಒಂದು ಯೋಜನೆಯನ್ನ ಓದಿರಬಹುದು ಸೊ ಇದರ ಮರುನಾಮಕರಣ ಮಾಡಿ ಪ್ರಧಾನ ಮಂತ್ರಿ ಪೋಷಣ್ ಯೋಜನೆ ಅಂತ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಇದನ್ನ ರಿನೇಮ್ ಮಾಡಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಸೊ ವಾಸ್ ಅಬೌಟ್ ಡಿಟೇಲ್ಡ್ ಇನ್ಫಾರ್ಮೇಷನ್ ಆಫ್ ಮಿಡ್ ಡೇ ಮೀಲ್ ಸ್ಕೀಮ್ ಸಾಕಷ್ಟು ಡಿಟೇಲ್ ಮಾಹಿತಿಯನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಸೊ ಮತ್ತೊಮ್ಮೆ ರಿವೈಸ್ ಮಾಡ್ಕೊಳ್ಳಿ ನೋಟ್ ಮಾಡಿಟ್ಕೊಳ್ಳಿ ಮುಂದಿನ ಆರ್ಟಿಕಲ್ ಏನು ಅಂತಂದ್ರೆ ಇತ್ತೀಚೆಗೆ ಜಿಯಾಧಲ್ ಅನ್ನುವ ನದಿ ನ್ಯೂಸ್ನಲ್ಲಿತ್ತು ಸೊ ಹೀಗಾಗಿ ಈ ನ್ಯೂ ಈ ನದಿಯ ಬಗ್ಗೆ ಅಥವಾ ರಿವರ್ ಕುರಿತಾದಂತಹ ಕೆಲವೊಂದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ಸ್ಗಳು ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ ಸೊ ಆ ಆ ಒಂದು ಇಂಪಾರ್ಟೆಂಟ್ ಮಾಹಿತಿಗಳನ್ನು ಈಗ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ ಈ ಜಿಯಾದಲ್ ನದಿ ಇತ್ತೀಚೆಗೆ ನ್ಯೂಸ್ನಲ್ಲಿ ಯಾಕೆ ಇತ್ತು ಅಂತ ಕಾಂಟೆಕ್ಸ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ಹವಾಮಾನ ಬದಲಾವಣೆಯಿಂದ ಜಗತ್ತಿನಾದ್ಯಂತ ಸಾಕಷ್ಟು ರೀತಿಯಾದಂತಹ ಪರಿಣಾಮಗಳು ಬೀರ್ತಾಯಿವೆ ಸಮುದ್ರ ಮಟ್ಟ ಹೆಚ್ಚಾಗುವುದಾಗಿರ್ಬೋದು ಯಾವುದೇ ಒಂದು ಸರೋವರಗಳು ಅಥವಾ ಲೇಕ್ಸ್ ಅಂತ ಏನು ಕರಿತೇವೆ ಬತ್ತಿ ಹೋಗುವುದಾಗಿರ್ಬೋದು ಅಥವಾ ಹರಿತಾ ಇರುವಂತಹ ನದಿಗಳು ತಮ್ಮ ಒಂದು ನದಿ ಪಾತ್ರದ ಮೂಲವನ್ನು ಅಥವಾ ಕೋರ್ಸನ್ನು ರಿವರ್ ಕೋರ್ಸನ್ನು ಬದಲಾಯಿಸುವುದಾಗಿರ್ಬೋದು ಡೈರೆಕ್ಷನನ್ನು ಬದಲಾಯಿಸುವುದಾಗಿರ್ಬೋದು ಈ ರೀತಿಯಾದಂಥ ಸಾಕಷ್ಟು ರೀತಿಯಾದಂತಹ ಬದಲಾವಣೆಗಳನ್ನು ನಾವು ಈ ಕ್ಲೈಮೇಟ್ ಚೇಂಜ್ ಅನ್ನುವ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಮೇಲಿಂದ ಮೇಲೆ ನ್ಯೂಸ್ನಲ್ಲಿ ಓದ್ತಾ ಇರ್ತೀವಿ ಸೊ ಅದೇ ರೀತಿಯಾಗಿ ಈ ಅರುಣಾಚಲ್ ಪ್ರದೇಶ್ ಮತ್ತು ಅಸ್ಸಾಂ ರಾಜ್ಯಗಳಲ್ಲಿ ಹರಿಯುವಂತಹ ಜಿಯಾದಲ್ ನದಿಯ ಹರಿಯುವಿಕೆಗೂ ಕೂಡ ಸಾಕಷ್ಟು ರೀತಿಯಾದಂತಹ ಪರಿಣಾಮಗಳನ್ನು ಈ ಹವಾಮಾನ ಬದಲಾವಣೆ ಮಾಡ್ತಾ ಇದೆ ಅಂತ ನಾವು ಈ ಕಾಂಟೆಕ್ಸ್ಟನ್ನು ನ್ಯೂಸ್ನಲ್ಲಿ ಓದಿದ್ವಿ ಸೊ ಹೀಗಾಗಿ ಈ ಜಿಯಾದಲ್ ನದಿಯ ಕುರಿತಾದಂತಹ ಕೆಲವೊಂದಿಷ್ಟು ಬೇಸಿಕ್ ಇನ್ಫಾರ್ಮೇಷನ್ಸ್ಗಳು ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ ಸೊ ಹೀಗಾಗಿ ಅವುಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ ಅರುಣಾಚಲ್ ಪ್ರದೇಶದ ಈ ಸಬ್ ಹಿಮಾಲಯನ್ ಪರ್ವತ ಶ್ರೇಣಿಯಲ್ಲಿ ಸುಮಾರು ಸಾವಿರದ ಎರಡು ನೂರ ನಲವತ್ತೇಳು ಮೀಟರ್ ಎತ್ತರದಲ್ಲಿ ಜಿಯಾದಲ್ ನದಿ ಹುಟ್ಟುತ್ತದೆ ಮುಂದೆ ಅರುಣಾಚಲ್ ಪ್ರದೇಶ್ ಮತ್ತು ಅಸ್ಸಾಂನ ರಾಜ್ಯಗಳ ಮೂಲಕ ಹರಿಯುವುದರೊಂದಿಗೆ ಸುಮಾರು ನೂರ ಎಂಬತ್ತೇಳು ಕಿಲೋಮೀಟರ್ಗಳಷ್ಟು ದೂರವನ್ನು ಕ್ರಮಿಸಿದ ನಂತರ ಇದು ಸೇಲಾಮುಖ್ ಅನ್ನುವ ಅಂದರೆ ಅಸ್ಸಾಂನಲ್ಲಿರುವಂತಹ ಲಖಿಂಪುರ್ ಜಿಲ್ಲೆಯ ಸೇಲಾಮುಖ್ ಅನ್ನುವ ಸ್ಥಳದ ಬಳಿ ಬ್ರಹ್ಮಪುತ್ರ ನದಿಯನ್ನು ಸೇರುತ್ತದೆ ಸೊ ಹೀಗಾಗಿ ಜಿಯಾದಲ್ ರಿವರ್ ಈಸ್ ದ ಟ್ರೆಬ್ಯೂಟರಿ ಆಫ್ ಬ್ರಹ್ಮಪುತ್ರ ರಿವರ್ ಅಂತ ನಾವು ಇಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ನೆನಪಿಟ್ಕೊಳ್ಳಿ ವೆರಿ ಇಂಪಾರ್ಟೆಂಟ್ ಜಿಯಾದಲ್ ರಿವರ್ ಈಸ್ ದ ಟ್ರೆಬ್ಯೂಟರಿ ಆಫ್ ಬ್ರಹ್ಮಪುತ್ರ ನೋಟ್ ಮಾಡಿ ಇಟ್ಕೊಳ್ಳೋದನ್ನ ಜಿಯಾದಲ್ ರಿವರ್ ಇಸ್ ಅ ಟ್ರೆಬ್ಯೂಟರಿ ಆಫ್ ಬ್ರಹ್ಮಪುತ್ರ ರಿವರ್ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಸೊ ಇತ್ತೀಚೆಗೆ ಈ ಒಂದು ಹವಾಮದ ಹವಾಮಾನ ಬದಲಾವಣೆಯ ಕಾರಣದಿಂದಾಗಿ ಇದರ ಒಂದು ಕೋರ್ಸ್ನಲ್ಲಿ ಅಂದರೆ ಇದರ ಹರಿಯುವಿಕೆಯಲ್ಲಿ ಸಾಕಷ್ಟು ಡಿಸ್ಟರ್ಪ್ಷನ್ಸ್ಗಳು ಆಗ್ತಾಯಿವೆ ಅಂತ ನಾವು ಕಾಂಟೆಕ್ಸ್ಟನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಸೊ ಹೀಗಾಗಿ ಬ್ರಹ್ಮ ಬ್ರಹ್ಮಪುತ್ರ ನದಿಗೆ ಸೇರುವುದು ಸೇರುವುದರ ಮೂಲಕ ಇದು ಒಂದು ಬ್ರಹ್ಮಪುತ್ರ ನದಿಯ ಉಪನದಿಯಾಗಿದೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಆದರೆ ಈ ಬ್ರಹ್ಮಪುತ್ರದ ಕೇರ್ಕುಟಿಯ ಒಂದು ಸುಳಿ ಸುಟಿ ಅನ್ನುವ ಒಂದು ಸ್ಥಳದಲ್ಲಿ ಒಡ್ಡನ್ನು ನಿರ್ಮಾಣ ಮಾಡುವುದರ ಮೂಲಕ ಇದು ಕೋರ್ಸನ್ನು ಸ್ವಲ್ಪ ಬದಲಾಯಿಸಿಕೊಂಡು ಬ್ರಹ್ಮಪುತ್ರ ನದಿಯ ಉಪನದಿಯಾಗಿರುವಂತಹ ಸುಬನ್ ಸಿರಿ ಅನ್ನುವ ನದಿಯೊಂದಿಗೆ ಸಂಗಮಿಸ್ ಸಂಗಮಿಸ್ತಾ ಇದೆ ಇದರ ಒಂದು ಕವಲನ್ನು ಒಡೆದು ಸುಬನ್ ಸಿರಿ ನದಿಯೊಂದಿಗೆ ಸಂಗಮಿಸ್ತಾ ಇದೆ ಅಂತ ನಾವು ಈ ಒಂದು ಲೇಟೆಸ್ಟ್ ಅಪ್ಡೇಟನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಸೊ ಕನ್ಫ್ಯೂಸ್ ಮಾಡ್ಕೋಬೇಡಿ ಇಲ್ಲಿ ಜಿಯಾದಲ್ ನದಿ ಇದು ಬ್ರಹ್ಮಪುತ್ರ ನದಿಯ ಉಪನದಿಯಾಗಿದೆ ಸುಬನ್ ಸಿರಿ ಅನ್ನುವ ನದಿ ಕೂಡ ಬ್ರಹ್ಮಪುತ್ರ ನದಿಯ ಉಪನದಿಯಾಗಿದೆ ಆದರೆ ಇತ್ತೀಚಿನ ಕೆಲವೊಂದಿಷ್ಟು ಬದಲಾವಣೆಗಳಲ್ಲಿ ನಾವು ಗಮನಿಸಿದಂತಹ ವಿಷಯ ಏನು ಅಂತಂದ್ರೆ ಈ ಬ್ರಹ್ಮಪುತ್ರ ನದಿಯನ್ನ ಸೇರುವಂತಹ ನಿಟ್ಟಿನಲ್ಲಿ ಹರಿಯುವ ಈ ಜಿಯಾದಲ್ ನದಿ ಏನಿದೆ ಒಂದು ಸಣ್ಣ ವಡ್ಡನ್ನ ನಿರ್ಮಿಸುವುದರ ಮೂಲಕ ಕವಲೊಡೆದು ಈ ಸುಬನ್ ಸಿರಿ ನದಿಯನ್ನ ಸೇರ್ತಾ ಇದೆ ಅಂತ ನ್ಯೂಸ್ನಲ್ಲಿ ಲೇಟೆಸ್ಟ್ ಅಪ್ಡೇಟ್ ಅನ್ನು ನೀಡಲಾಗಿತ್ತು ಸೊ ಆದರೂ ಕೂಡ ಲೇಟೆಸ್ಟ್ ಅಪ್ಡೇಟ್ಗಿಂತ ಕೂಡ ಇಂಪಾರ್ಟೆಂಟ್ ಏನು ಅಂತಂದರೆ ಜಿಯಾದಲ್ ನದಿ ಇಸ್ ಅ ಟ್ರಿಬ್ಯೂಟರಿ ಆಫ್ ಬ್ರಹ್ಮಪುತ್ರ ಅನ್ನೋದು ವೆರಿ ಇಂಪಾರ್ಟೆಂಟ್ ಅಂತ ಪಾಯಿಂಟ್ ಆಗುತ್ತೆ ಸೊ ಈ ಮ್ಯಾಪ್ನಲ್ಲಿ ಕೂಡ ನೋಡಬಹುದು ಇಲ್ಲಿ ಹರಿತಾ ಇರುವಂತಹ ಬ್ರಹ್ಮಪುತ್ರ ನದಿ ದೊಡ್ಡ ಬ್ರಹ್ಮಪುತ್ರ ನದಿಯನ್ನ ಈ ಜಿಯಾದಲ್ ನದಿ ಅರುಣಾಚಲ್ ಪ್ರದೇಶದ ಈ ಸಬ್ ಹಿಮಾಲಯನ್ ಪರ್ವತ ಶ್ರೇಣಿಯಲ್ಲಿ ಹುಟ್ಟಿ ಹರಿಯುವಂತಹ ಈ ಜಯಾದಲ್ ನದಿ ಮುಂದೆ ಅಸ್ಸಾಂನ ಬಯಲು ಪ್ರದೇಶವನ್ನು ದಾಟಿ ಸುಮಾರು ನೂರ ಎಂಬತ್ತೇಳು ಕಿಲೋಮೀಟರ್ಗಳ ನಂತರ ಹರಿದ ನಂತರ ಈ ಅಸ್ಸಾಮಿನ ಸುಟಿ ಸಾರಿ ಅಸ್ಸಾಂನ ಸೇಲಾಮುಖ್ ಅನ್ನುವ ಸ್ಥಳದ ಬಳಿ ಬ್ರಹ್ಮಪುತ್ರ ನದಿಯನ್ನು ಸಂಗಮಿಸುತ್ತದೆ ಅಂತ ನಾವು ಈ ಒಂದು ರಿವರ್ ಕೋರ್ಸನ್ನು ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಇಷ್ಟೆಲ್ಲ ಡೀಟೇಲ್ ಆಗಿ ಗೊತ್ತ ಆಗದೇ ಇದ್ರೂ ಕೂಡ ಜಿಯಾದಲ್ ನದಿ ಇಸ್ ಅ ಟ್ರೆಬ್ಯುಟರಿ ಆಫ್ ಬ್ರಹ್ಮಪುತ್ರ ಅಂತ ನೀವು ನೆನಪಿಟ್ಕೊಂಡ್ರು ಸಾಕು ಇದು ಅರುಣಾಚಲ್ ಪ್ರದೇಶ್ ಮತ್ತು ಅಸ್ಸಾಂ ರಾಜ್ಯಗಳಲ್ಲಿ ಹರಿಯುವಂತಹ ಪ್ರಮುಖ ನದಿಯಾಗಿದೆ ಮುಂದಿನ ಆರ್ಟಿಕಲ್ ಆಪರೇಷನ್ ಮೇಘದೂತ್ ಅನ್ನುವ ಈ ಒಂದು ಕಾರ್ಯಾಚರಣೆಯ ಕುರಿತಾದಂತಹ ಮಾಹಿತಿಯಾಗಿದ್ದು ಸಿಯಾಚಿನ್ ಗ್ಲೇಷಿಯರ್ ಅನ್ನು ರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ನಮ್ಮ ಭಾರತದ ಸಶಸ್ತ್ರ ಪಡೆಗಳು ನಡೆಸಿದಂತಹ ಆಪರೇಷನ್ ಮೇಘದೂತ್ ಅನ್ನುವ ಕಾರ್ಯಾಚರಣೆಯ ನಲವತ್ತು ವರ್ಷಗಳ ಸ್ಮರಣಾರ್ಥವನ್ನು ಇತ್ತೀಚೆಗೆ ಆಚರಿಸಲಾಯಿತು ವರ್ಷಾಚರಣೆಯನ್ನು ಆಚರಿಸಲಾಯಿತು ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು ಸಾವಿರದ ಒಂಬೈನೂರ ಎಂಬತ್ನಾಲ್ಕನೇ ಇಸುವಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂದರೆ ನಲವತ್ತು ವರ್ಷಗಳನ್ನು ಇದು ಕಂಪ್ಲೀಟ್ ಮಾಡಿದೆ ಆಪರೇಷನ್ ಮೇಘದೂತ್ ಕಂಪ್ಲೀಟ್ ಮಾಡಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಕಾಂಟೆಕ್ಸ್ಟ್ ಅನ್ನ ಸೊ ಹೀಗಾಗಿ ಈ ಆಪರೇಷನ್ ಮೇಘದೂತ್ ನ್ಯೂಸ್ ನಲ್ಲಿ ಇರುವುದರಿಂದ ಇದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನ ಈಗ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡೋಣ ಲದಾಖ್ ಉತ್ ಕೇಂದ್ರಾಡಳಿತ ಪ್ರದೇಶದ ಉತ್ತರ ಭಾಗದಲ್ಲಿರುವಂತಹ ಈ ಸಿಯಾಚಿನ್ ಅನ್ನುವ ಆಯಕಟ್ಟಿನ ಸ್ಥಳವನ್ನ ಸಾವಿರದ ಒಂಬೈನೂರ ನಲವತ್ತೆಂಟನೇ ಇಸಿಯಲ್ಲಿ ಪಾಕಿಸ್ತಾನದಿಂದ ಆಕ್ರಮಿಸಿಕೊಳ್ಳಲಾಗುತ್ತೆ ಸೊ ಈ ಒಂದು ಶಿಯಾಚಿನ್ ಗ್ಲೇಷಿಯರನ್ನು ಮತ್ತೆ ಭಾರತಕ್ಕೆ ವಶಪಡಿಸಿಕೊಳ್ಳುವಂತಹ ಒಂದು ಉದ್ದೇಶವನ್ನು ಇಟ್ಕೊಂಡು ಭಾರತೀಯ ಸಶಸ್ತ್ರ ಪಡೆಗಳು ಈ ಆಪ್ರೇಷನ್ ಮೇಘದೂತ್ ಅನ್ನುವ ಈ ಒಂದು ಕಾರ್ಯಾಚರಣೆಯನ್ನು ಕೈಗೊಳ್ತಾರೆ ಏಪ್ರಿಲ್ ಹದಿಮೂರು ಸಾವಿರದ ಒಂಬೈನೂರ ನಲವತ್ತು ಎಂಬತ್ನಾಲ್ಕನೇ ಇಸುವಿಯಲ್ಲಿ ಆಪರೇಷನ್ ಮೇಘದೂತ್ ಅನ್ನುವ ಈ ಒಂದು ಕಾರ್ಯಾಚರಣೆಯನ್ನು ನಡೆಸ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆದಂತಹ ಮಾಹಿತಿಯಾಗುತ್ತೆ ಸೊ ಇದು ನಲವತ್ತೆಂಟಲ್ಲ ಎಂಬತ್ನಾಲ್ಕು ಎಂಬತ್ನಾಲ್ಕನೇ ಸಿವೆಯಲ್ಲಿ ಈ ಆಪರೇಷನ್ ಮೇಘದೂತನ್ನು ನಡೆಸ್ತಾರೆ ಇದಾದ ನಂತರ ಈ ಒಂದು ಸಿಯಾಚಿನ್ ಗ್ಲೇಷಿಯರನ್ನು ಸ್ಟ್ರಾಟಜಿಕಲ್ಲಿ ಸಾಕಷ್ಟು ಇಂಪಾರ್ಟೆಂಟ್ ಆಗಿರುವಂತಹ ಸುಮಾರು ಸಮುದ್ರ ಮಟ್ಟದಿಂದ ಇಪ್ಪತ್ತು ಸಾವಿರ ಅಡಿ ಎತ್ತರದಲ್ಲಿರುವಂತಹ ಜಗತ್ತಿನ ಹೈಯೆಸ್ಟ್ ಬ್ಯಾಟಲ್ ಫೀಲ್ಡ್ ಅಂತ ಗುರುತಿಸ್ತಾರೆ ಇದನ್ನು ಆಪ್ ಈ ಒಂದು ಸಿಯಾಚಿನ್ ಗ್ಲೇಷಿಯರನ್ನು ಅಂದರೆ ಆ ಒಂದು ಮಿಲಿಟರಿ ವಲಯ ಅಂತ ನಾವು ಗುರುತಿಸಬೇಕು ಜಗತ್ತಿನಲ್ಲಿ ಅತಿ ಎತ್ತರದ ಮಿಲಿಟರಿ ವಲಯ ಯಾವುದು ಅಂತಂದರೆ ಸಿಯಾಚಿನ್ ಗ್ಲೇಷಿಯರ್ ಇದು ಭಾರತದ ಲದಾಖ್ನ ಉತ್ತರ ಭಾಗದಲ್ಲಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಸೊ ಈ ಒಂದು ಆಯಕಟ್ಟಿನ ಪ್ರದೇಶವನ್ನು ರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ಅಂದರೆ ಈ ಪಾಕಿಸ್ತಾನದಿಂದ ಮತ್ತೆ ಭಾರತಕ್ಕೆ ವಶಪಡಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಭಾರತದ ಸಶಸ್ತ್ರ ಪಡೆಗಳು ನಡೆಸದಂತಹ ಕಾರ್ಯಾಚರಣೆಯ ಏನು ಅಂತಂದರೆ ಆಪರೇಷನ್ ಮೇಘದೂತ್ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಸೊ ಸಾವಿರದ ಒಂಬೈನೂರ ನಲವತ್ತೊಂಬತ್ತನೇ ಇಸ್ವಿಯಲ್ಲಿ ಏನಾಗುತ್ತೆ ಅಂತಂದರೆ ಈ ಕರಾಚಿ ಒಪ್ಪಂದ ಅಥವಾ ಕರಾಚಿ ಅಗ್ರಿಮೆಂಟ್ ಏರ್ಪಡುತ್ತದೆ ಇದಾದ ನಂತರ ಈ ಸಿಯಾಚಿನ್ ಗ್ಲೇಷಿಯರನ್ನು ವಶಪಡಿಸಿಕೊಳ್ಳುವಂತಹ ನಿಟ್ಟಿನಲ್ಲಿ ಪಾಕಿಸ್ತಾನದಿಂದ ಸಾಕಷ್ಟು ಬಾರಿ ಪ್ರಯತ್ನವನ್ನು ನಡೆಸಿದರೂ ಕೂಡ ಅದನ್ನು ವಶಪಡಿಸಿಕೊಳ್ಳಲು ಆಗಿರುವುದಿಲ್ಲ ಆದರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಈ ಪಾಕಿಸ್ತಾನಿ ಸೈನ್ಯದಿಂದ ಆಕ್ರಮಿತವಾದಂತಹ ಈ ಸಿಯಾಚಿನ್ ಗ್ಲೇಷಿಯರನ್ನು ಮತ್ತೆ ಭಾರತಕ್ಕೆ ನಮ್ಮ ಸಶಸ್ತ್ರ ಸಶಸ್ತ್ರ ಪಡೆಗಳು ಪಡೆದುಕೊಳ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆದಂತಹ ಮಾಹಿತಿಯಾಗುತ್ತೆ ಸೊ ಆಗಲೇ ತಿಳಿಸಿದ ಹಾಗೆ ಸುಮಾರು ಇಪ್ಪತ್ತು ಸಾವಿರ ಅಡಿ ಎತ್ತರದಲ್ಲಿರುವಂತಹ ಕಾರಾಕೋರಂ ಪರ್ವತ ಶ್ರೇಣಿಯಲ್ಲಿರುವಂತಹ ಈ ಸಿಯಾಚಿನ್ ಗ್ಲೇಷಿಯರ್ ಜಗತ್ತಿನ ಅತಿ ಎತ್ತರದ ಮಿಲಿಟರಿ ವಲಯ ಆಗಿದೆ ಇಟ್ ಈಸ್ ದ ಹೈಯೆಸ್ಟ್ ಬ್ಯಾಟಲ್ ಫೀಲ್ಡ್ ಆಫ್ ದ ವರ್ಲ್ಡ್ ಅಂತ ನಾವು ಗುರುತಿಸ್ಬೋದು ಅಂದರೆ ಇಷ್ಟು ಎತ್ತರದಲ್ಲಿ ಒಂದು ಮಿಲಿಟರಿ ಪಡೆಗಳನ್ನು ಹೊಂದಿದಂತಹ ಯಾವುದೇ ಒಂದು ಸ್ಥಳ ಜಗತ್ತಿನಾದ್ಯಂತ ಇಲ್ಲ ಇಂಥ ಒಂದು ಕಠೋರವಾದಂತಹ ಅತಿ ಹೆಚ್ಚಿನ ಶೀತಲಮಯವಾದಂತಹ ಮತ್ತು ಅತಿ ಎತ್ತರದ ಒಂದು ಪ್ರದೇಶವನ್ನು ಭಾರತದ ಪ್ರದೇಶವನ್ನು ಕಾಪಾಡುವಂತಹ ನಿಟ್ಟಿನಲ್ಲಿ ಭಾರತದ ಸೈನಿಕರು ಹಗಲು ಇರುಳು ಈ ಒಂದು ಪ್ರದೇಶವನ್ನು ಕಾಯ್ತಾ ಇದ್ದಾರೆ ಕಾವಲು ಮಾಡ್ತಾ ಇದ್ದಾರೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಮ್ಯಾಪ್ನಲ್ಲಿ ಕ್ಲಿಯರ್ ಆಗಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಈ ಸಿಯಾಚಿನ್ ಗ್ಲೇಷಿಯರ್ ಏನಿದೆ ಲದಾಖ್ ಕೇಂದ್ರಾಡಳಿತ ಪ್ರದೇಶದ ಉತ್ತರ ಭಾಗದಲ್ಲಿ ಕಾಣ್ತಾ ಇರುವಂತಹ ಈ ತ್ರಿಕೋನಾಕೃತಿಯ ಒಂದು ಸ್ಥಳವನ್ನು ಸಿಯಾಚಿನ್ ಹಿಮ ಪ್ರದೇಶ ಅಥವಾ ಗ್ಲೇಷಿಯರ್ ಅಂತ ನಾವು ಗುರುತಿಸ್ತೇವೆ ಈ ಮ್ಯಾಪ್ನಲ್ಲಿ ಕ್ಲಿಯರ್ ಆಗಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಪಶ್ಚಿಮ ಭಾಗದಲ್ಲಿ ಪಾಕ್ ಆಕ್ಯುಪೈಡ್ ಕಾಶ್ಮೀರ್ ಅಥವಾ ಪಾಕ್ ಆಕ್ರಮಿತ ಕಾಶ್ಮೀರ ಅಂದರೆ ಸದ್ಯಕ್ಕೆ ಪಾಕಿಸ್ತಾನದ ಅಡಿಯಲ್ಲಿರುವಂತಹ ಈ ಒಂದು ಕಾಶ್ಮೀರ ಪ್ರದೇಶದ ಪಾಕಿಸ್ತಾನ ಆಡಳಿತ ಪ್ರದೇಶವನ್ನು ನಾವು ಗುರುತಿಸ್ಬೋದು ಸೊ ಹೀಗಾಗಿ ಈ ಪಾಕಿಸ್ತಾನದ ಗಡಿಯನ್ನು ಹಂಚಿಕೊಳ್ಳುವಂತಹ ಅಥವಾ ಈ ಪಾಕ್ ಆಕ್ಯುಪೈಡ್ ಕಾಶ್ಮೀರದ ಗಡಿಯನ್ನು ಹಂಚಿಕೊಳ್ಳುವಂತಹ ಈ ಸಿಯಾಚಿನ್ ಗ್ಲೇಷಿಯರನ್ನು ರಕ್ಷಣೆ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಪ್ರಮುಖವಾದಂತಹ ಪಾತ್ರವನ್ನು ನಮ್ಮ ಭಾರತದ ಸಶಸ್ ಸಶಸ್ತ್ರ ಪಡೆಗಳು ಇವೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅದೇ ರೀತಿಯಾಗಿ ಈ ಕಡೆ ನೋಡಿದರೆ ಅಕ್ಸಾಯ್ ಚೀನ್ ಅಥವಾ ಚೀನಾ ಆಕ್ರಮಿತ ಕಾಶ್ಮೀರವನ್ನು ನಾವು ಗುರುತಿಸ್ಬೋದು ಸೊ ಈ ಎರಡು ರಾಷ್ಟ್ರಗಳನ್ನು ಅಂದರೆ ಪಾಕಿಸ್ತಾನ್ ಮತ್ತು ಚೀನಾ ಈ ಎರಡೂ ರಾಷ್ಟ್ರಗಳು ಪರಸ್ಪರ ಕನೆಕ್ಟ್ ಆಗುವಂತಹ ನಿಟ್ಟಿನಲ್ಲಿ ತಡೆಯುವಂತಹ ಒಂದು ಪ್ರಮುಖವಾದಂತಹ ಆಯಕಟ್ಟಿನ ಸ್ಥಳ ಅಥವಾ ಸ್ಟ್ರಾಟಜಿಕಲ್ ಪ್ಲೇಸ್ ಯಾವುದು ಅಂತಂದರೆ ಸಿಯಾಚೀನ್ ಗ್ಲೇಷಿಯರ್ ಅಂತ ನಾವು ಗುರುತಿಸ್ಬೋದು ಸೊ ಮ್ಯಾಪಲ್ಲಿ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ ನೆನ್ಪಿಟ್ಕೊಳ್ಳಿ ಆಪರೇಷನ್ ಮೇಘದೂತ್ ದೇ ಮೇಘದೂತ್ ಈಸ್ ರಿಲೇಟೆಡ್ ಟು ಪ್ರೊಟೆಕ್ಷನ್ ಆಫ್ ರಿಕವರಿ ಆಫ್ ಸಿಯಾಚಿನ್ ಗ್ಲೇಷಿಯರ್ ಅಂತ ನೆನ್ಪಿಟ್ಕೊಳ್ಳಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕನೇ ಸಿವೆಯಲ್ಲಿ ಈ ಒಂದು ಆಪರೇಷನ್ ಮೇಘದೂತನ್ನು ಭಾರತದ ಸಶಸ್ತ್ರ ಪಡೆಗಳಿಂದ ನಡೆಸಲಾಗಿತ್ತು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ನೆಕ್ಸ್ಟ್ ಇಂಪಾರ್ಟೆಂಟ್ ಆದಂತಹ ಫ್ಯಾಕ್ಟ್ಸ್ ಏನು ಅಂತಂದರೆ ಇತ್ತೀಚೆಗೆ ನ್ಯೂಸ್ನಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆದಂಥ ಮಾಹಿತಿಗಳನ್ನು ನೀಡ್ತಾ ಇದ್ದಾರೆ ಲೋಕಸಭಾ ಚುನಾವಣೆ ನಡೆಯುವಂತಹ ಈ ಒಂದು ನಡೀತಾ ಇರುವಂತಹ ಈ ಒಂದು ಸಂದರ್ಭದಲ್ಲಿ ದೇಶದ ಅತಿ ದೊಡ್ಡ ಲೋಕಸಭಾ ಕ್ಷೇತ್ರ ಯಾವುದು ಅಂತ ಮಾಹಿತಿಯನ್ನು ನೀಡಲಾಗಿತ್ತು ಭೌಗೋಳಿಕವಾಗಿ ಗಮನಿಸಿದರೆ ಅಂದರೆ ವಿಸ್ತೀರ್ಣದ ರೂಪದಲ್ಲಿ ನಾವು ಗಮನಿಸುವುದಾದರೆ ದೇಶದಲ್ಲೇ ಅತಿ ದೊಡ್ಡ ಲೋಕಸಭಾ ಕ್ಷೇತ್ರ ಅಥವಾ ಲೋಕಸಭಾ ಕಾನ್ಸ್ಟಿಟ್ಯೂಯನ್ಸಿ ಅಂತ ನಾವು ಏನು ಕರಿತೇವೆ ಲೋಕಸಭಾ ಕ್ಷೇತ್ರ ಯಾವುದು ಅಂತಂದರೆ ಲದಾಖ್ ಆಗಿದೆ ಲದಾಖ್ ಕೇಂದ್ರಾಡಳಿತ ಪ್ರದೇಶ ದೇಶದಲ್ಲಿ ಅತಿ ದೊಡ್ಡ ಲೋಕಸಭಾ ಕ್ಷೇತ್ರವಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಇಟ್ ಈಸ್ ದ ಲಾರ್ಜೆಸ್ಟ್ ಕಾನ್ಸ್ಟಿಟ್ಯೂಯೆನ್ಸಿ ಲೋಕಸಭಾ ಕಾನ್ಸ್ಟಿಟ್ಯೂಯನ್ಸ್ ಕಾನ್ಸ್ಟಿಟ್ಯೂಯೆನ್ಸಿ ಇನ್ ದ ಇನ್ ಇಂಡಿಯಾ ಅಂತ ನಾವು ಗುರುತಿಸ್ಬೋದು ಸುಮಾರು ಒಂದು ಲಕ್ಷ ಎಪ್ಪತ್ತ್ಮೂರು ಸಾವಿರದ ಎರಡು ನೂರ ಅರವತ್ತಾರು ಚದರ ಕಿಲೋಮೀಟರ್ ವಿಸ್ತೀರ್ಣವನ್ನು ಹೊಂದಿರುವಂತಹ ಲದಾಖ್ ಕ್ಷೇತ್ರ ಇಡೀ ದೇಶದಲ್ಲಿ ಅತಿ ದೊಡ್ಡ ಲೋಕಸಭಾ ಕ್ಷೇತ್ರ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಎರಡು ಸಾವಿರದ ಹತ್ತೊಂಬತ್ತು ಆಗಸ್ಟ್ ಐದನೇ ತಾರೀಕಿನಂದು ಆರ್ಟಿಕಲ್ ತ್ರೀ ಸೆವೆಂಟಿ ಈ ಒಂದು ಪರಿಚ್ಛೇದವನ್ನು ಅಂದರೆ ಈ ಜಮ್ಮು ಮತ್ತು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನವನ್ನು ನೀಡಿದ್ದಂತಹ ಈ ಆರ್ಟಿಕಲ್ ತ್ರೀ ಸೆವೆಂಟಿಯನ್ನು ಆಬ್ರೊಗೇಟ್ ಮಾಡಲಾಗುತ್ತದೆ ರಿಮೂವ್ ಮಾಡಲಾಗುತ್ತೆ ಸೊ ಇದಾದ ನಂತರ ಎರಡು ಸಾವಿರದ ಹತ್ತೊಂಬತ್ತರ ನಂತರ ಲದಾಖ್ ಕೇಂದ್ರಾಡಳಿತ ಪ್ರದೇಶ ಮತ್ತು ಜಮ್ಮು ಮತ್ತು ಕಾಶ್ಮೀರ ಕೇಂದ್ರಾಡಳಿತ ಪ್ರದೇಶ ಅಥವಾ ಯೂನಿಯನ್ ಟೆರಿಟರೀಸ್ಗಳಂತ ಇವುಗಳನ್ನ ವಿಭಜನೆ ಮಾಡಲಾಗುತ್ತದೆ ಸೊ ಸದ್ಯಕ್ಕೆ ದೇಶದಾದ್ಯಂತ ಅತಿ ದೊಡ್ಡ ಲೋಕಸಭಾ ಕ್ಷೇತ್ರ ಯಾವುದು ಅಂತಂದರೆ ಲದಾಖ್ ಅಂತ ನಾವು ಗುರುತಿಸ್ಬೋದು ಇಂಪಾರ್ಟೆಂಟ್ ಆಗಿ ನೋಟ್ ಮಾಡಿಟ್ಕೊಳ್ಳಿದ್ದನ್ನು ಸೊ ಈ ಮ್ಯಾಪ್ನಲ್ಲಿ ನೀವು ನೋಡಬಹುದು ಇಷ್ಟೊಂದು ದೊಡ್ಡದಾದಂತಹ ಈ ಒಂದು ಲದಾಖ್ ಪ್ರದೇಶವನ್ನು ಕೇಂದ್ರಾಡಳಿತ ಕೇಂದ್ರಾಡಳಿತ ಪ್ರದೇಶ ಅಂತ ನಾವು ಗುರುತಿಸ್ತೇವೆ ಇತ್ತೀಚೆಗೆ ಈ ಸೋನಂ ವಾಂಗ್ಚುಕ್ ಅವರಿಂದ ಈ ಲದಾಖ್ ಪ್ರದೇಶದ ಸಂಸ್ಕೃತಿಯನ್ನು ಕಾಪಾಡುವಂತಹ ನಿಟ್ಟಿನಲ್ಲಿ ಮತ್ತು ಈ ಲದಾಖ್ ಕೇಂದ್ರಾಡಳಿತ ಪ್ರದೇಶಕ್ಕೆ ವಿಧಾನಸಭೆ ಅಥವಾ ನಾವು ಒಂದು ಲೆಜಿಸ್ಲೇಟಿವ್ ಅಸೆಂಬ್ಲಿಯನ್ನು ಸ್ಥಾಪನೆ ಮಾಡಬೇಕು ಅನ್ನುವ ಒಂದು ಕೆಲವೊಂದಿಷ್ಟು ಬೇಡಿಕೆಗಳನ್ನು ಕೋರುವಂತಹ ನಿಟ್ಟಿನಲ್ಲಿ ಸತ್ಯಾಗ್ರಹವನ್ನು ನಡೆಸಲಾಗ್ತಾ ಇದೆ ಅಥವಾ ಉಪವಾಸ ಸತ್ಯಾಗ್ರಹವನ್ನು ನಡೆಸಲಾಗ್ತಾ ಇದೆ ಅವರ ಒಂದು ಅವರು ಸಾಕಷ್ಟು ಜನ ಸಹಚರರಿಂದ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿದ್ವಿ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು ಸೊ ಈ ಮ್ಯಾಪ್ನಲ್ಲಿ ಕಾಣುವಂತಹ ಪೂರ್ಣ ಪ್ರಮಾಣದ ಲಡಾಖ್ ಸದ್ಯಕ್ಕೆ ಭಾರತದ ಆಡಳಿತದಲ್ಲಿ ಒಳಪಟ್ಟಿಲ್ಲ ಈ ಮ್ಯಾಪ್ನಲ್ಲಿ ಕ್ಲಿಯರ್ ಆಗಿ ನೋಡ್ಬೋದು ನೆಕ್ಸ್ಟ್ ಮ್ಯಾಪ್ನಲ್ಲಿ ಆಗಲೇ ನಾವು ಸಿಯಾಚಿನ್ ಗ್ಲೇಷಿಯರ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಭಾರತದ ಆಡಳಿತದಲ್ಲಿರುವಂತಹ ಹೈಯೆಸ್ಟ್ ಬ್ಯಾಟಲ್ ಫೀಲ್ಡ್ ಇನ್ ದ ವರ್ಲ್ಡ್ ಇಸ್ ಸಿಯಾಚಿನ್ ಗ್ಲೇಷಿಯರ್ ಅಂತ ಗುರುತಿಸಿದ್ವಿ ಸೊ ಈ ಲಡಾಖಿನ ವಾಯುವ್ಯ ಭಾಗದಲ್ಲಿ ಪಾಕ್ ಆಕ್ಯುಪೈಡ್ ಕಶ್ಟಿ ಕಾಶ್ಮೀರ್ ಅಥವಾ ಪಾಕಿಸ್ತಾನ್ ಆಕ್ರಮಿತ ಕಾಶ್ಮೀರ ಈ ಒಂದು ಪ್ರದೇಶವನ್ನು ನಾವು ಗುರುತಿಸ್ಬೋದು ಅದೇ ರೀತಿಯಾಗಿ ಈಶಾನ್ಯ ಭಾಗದಲ್ಲಿ ಲಡಾಖಿನ ಈಶಾನ್ಯ ಭಾಗದಲ್ಲಿ ಚೀನಾ ಆಕ್ರಮಿತ ಕಾಶ್ಮೀರ ಚೀನಾ ಆಕ್ಯುಪೈಡ್ ಕಾಶ್ಮೀರ ಅಂತ ನಾವು ಗುರುತಿಸ್ತೇವೆ ಅಕ್ಸಾಯ್ ಚೀನ್ ಅಂತ ಕೂಡ ಈ ಒಂದು ಪ್ರದೇಶವನ್ನು ಗುರುತಿಸ್ತೇವೆ ಸೊ ಸದ್ಯಕ್ಕೆ ನಮ್ಮ ಭಾರತದ ಆಡಳಿತಕ್ಕೆ ಒಳಪಟ್ಟಂತಹ ಪ್ರದೇಶ ಯಾವುದು ಅಂತಂದರೆ ಇಷ್ಟೇ ಈ ಮ್ಯಾಪ್ನಲ್ಲಿ ಕಾಣ್ತಾ ಇದೆ ಅಲ್ಲ ಈ ಒಂದು ಪ್ರದೇಶವನ್ನು ಲದಾಖ್ ಕೇಂದ್ರಾಡಳಿತ ಪ್ರದೇಶ ಯೂನಿಯನ್ ಟೆರಿಟರಿ ಅಂತ ನಾವು ಗುರುತಿಸ್ತೇವೆ ಸೊ ಆದರೂ ಕೂಡ ಭಾರತ ಈ ಎಲ್ಲ ಪ್ರದೇಶವನ್ನು ಕ್ಲೇಮ್ ಮಾಡುತ್ತೆ ಅನ್ನೋದು ವಿಶೇಷವಾದಂತಹ ಸಂಗತಿಯಾಗಿದೆ ಮ್ಯಾಪಲ್ಲಿ ಕ್ಲಿಯರ್ ಆಗಿ ಇದನ್ನು ಲದಾಖ್ ಯೂನಿಯನ್ ಟೆರಿಟರಿ ಅಂತ ನಾವು ಗುರುತಿಸ್ಬೋದು ಇದು ಸದ್ಯಕ್ಕೆ ಪಾಕಿಸ್ತಾನ ಆಡಳಿತಕ್ಕೆ ಒಳಪಟ್ಟಂತಹ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಆಗಿದೆ ಇದು ಕೂಡ ಲದಾಖಿನ ಭಾಗವಾಗಿದೆ ಭಾರತದ ಭಾಗವಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅದೇ ರೀತಿಯಾಗಿ ಇನ್ನಷ್ಟು ಇಂಪಾರ್ಟೆಂಟ್ ಆದಂತಹ ಫ್ಯಾಕ್ಟ್ಸ್ಗಳನ್ನು ನೋಡೋದಾದರೆ ಇಡೀ ದೇಶದಲ್ಲಿ ಅತಿ ದೊಡ್ಡ ಚುನಾವಣಾ ಕ್ಷೇತ್ರ ಯಾವುದು ಅಂತಂದರೆ ಇಂಡಿವಿಜುವಲ್ ಕಾನ್ಸ್ಟಿಟ್ಯೂಯೆನ್ಸಿ ಯಾವುದು ಅಂತಂದರೆ ಅಂದರೆ ಇನ್ ಟರ್ಮ್ಸ್ ಆಫ್ ವೋಟರ್ಸ್ ಅಂದರೆ ಈ ಒಂದು ಮತದಾರರ ಸಂಖ್ಯೆಗೆ ಸಂಬಂಧಪಟ್ಟಂತೆ ದೇಶದ ಅತಿ ದೊಡ್ಡ ಚುನಾವಣಾ ಕ್ಷೇತ್ರ ಯಾವುದು ಅಂತಂದರೆ ತೆಲಂಗಾಣ ರಾಜ್ಯದಲ್ಲಿರುವಂತಹ ಮಲ್ಕಾಜ್ಗಿರಿ ಅನ್ನುವ ಈ ಒಂದು ಕಾನ್ಸ್ಟಿಟ್ಯೂಯೆನ್ಸಿ ಏನಿದೆ ಚುನಾವಣಾ ಕ್ಷೇತ್ರ ಏನಿದೆ ಮತದಾರರ ಸಂಖ್ಯೆಗೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ಲೋಕಸಭಾ ಕ್ಷೇತ್ರ ಅಂತ ಗುರುತಿಸ್ಬೋದು ವಿಸ್ತೀರ್ಣಕ್ಕೆ ಸಂಬಂಧಪಟ್ಟಂತೆ ಲದಾಖ್ ಕೇಂದ್ರ ಕೇಂದ್ರಾಡಳಿತ ಪ್ರದೇಶ ಅತಿ ದೊಡ್ಡ ಲೋಕಸಭಾ ಕ್ಷೇತ್ರ ಆದರೆ ಮತದಾರರ ಸಂಖ್ಯೆಗೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ಚುನಾವಣಾ ಕ್ಷೇತ್ರ ಯಾವುದು ಅಂತಂದರೆ ತೆಲಂಗಾಣದ ಮಲ್ಕಾಜ್ಗಿರಿ ಅಂತ ನೆನಪಿಟ್ಕೊಳ್ಳಿ ಅದೇ ರೀತಿಯಾಗಿ ಭೌಗೋಳಿಕವಾಗಿ ಅತಿ ಸಣ್ಣ ಲೋಕಸಭಾ ಕ್ಷೇತ್ರ ಯಾವುದು ಅಂತಂದರೆ ದೆಹಲಿಯ ಚಾಂದನಿ ಚೌಕ್ ಅನ್ನುವ ಈ ಒಂದು ಲೋಕಸಭಾ ಕ್ಷೇತ್ರ ಲೋಕಸಭಾ ಕಾನ್ಸ್ಟಿಟ್ಯೂಯೆನ್ಸಿ ಏನಿದೆ ಭೌಗೋಳಿಕವಾಗಿ ಅತಿ ಚಿಕ್ಕ ಲೋಕಸಭಾ ಕ್ಷೇತ್ರ ಆಗಿದೆ ಸುಮಾರು ಹತ್ತು ಪಾಯಿಂಟ್ ಐದು ಒಂಬತ್ತು ಚದರ ಕಿಲೋಮೀಟರ್ಗಳಷ್ಟು ವಿಸ್ತೀರ್ಣವನ್ನು ಈ ಚಾಂದಿನಿ ಚೌಕ್ ಲೋಕಸಭಾ ಕ್ಷೇತ್ರ ಹೊಂದಿದೆ ಅದೇ ರೀತಿಯಾಗಿ ಈ ಮತದಾರರ ಸಂಖ್ಯೆಗೆ ಸಂಬಂಧಪಟ್ಟಂತೆ ಭಾರತದ ಅತಿ ಸಣ್ಣ ಲೋಕಸಭಾ ಕ್ಷೇತ್ರ ಯಾವುದು ಅಂತಂದರೆ ಲಕ್ಷದ್ವೀಪ್ ಆಗಿದೆ ಮತದಾರರ ಸಂಖ್ಯೆಗೆ ಸಂಬಂಧಪಟ್ಟಂತೆ ನೋಟ್ ಮಾಡಿಟ್ಕೊಳ್ಳಿ ದಿಸ್ ಇಸ್ ದ ಮೇನ್ ಡಿಫ್ರೆನ್ಸ್ ಸೊ ವೆರಿ ಇಂಪಾರ್ಟೆಂಟ್ ಆದಂಥ ಫ್ಯಾಕ್ಟ್ ಇದು ನೋಟ್ ಮಾಡಿಟ್ಕೊಳ್ಳಿ ಚುನಾವಣೆಗಳು ಇವೆ ಲೋಕಸಭಾ ಎಲೆಕ್ಷನ್ಸ್ಗಳು ಇವೆ ಸೊ ಹೀಗಾಗಿ ಈ ಫ್ಯಾಕ್ಟ್ಸ್ಗಳು ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಸಾಕಷ್ಟು ಇಂಪಾರ್ಟೆಂಟ್ ಆಗುತ್ತೆ ಮ್ಯಾಪನ್ನು ಕ್ಲಿಯ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಲದಾಖ್ ಮ್ಯಾಪನ್ನು ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್ ಫ್ರೆಂಡ್ಸ್ ಈಗ ಡಿಸ್ಕಸ್ ಮಾಡಲಾದಂತಹ ಆರ್ಟಿಕಲ್ಸ್ಗಳ ಮೇಲಿನ ಕೆಲವೊಂದಿಷ್ಟು ರೆಲೆವೆಂಟ್ ರಿವಿಷನ್ ಪ್ರಶ್ನೆಗಳನ್ನು ನೆಕ್ಸ್ಟ್ ಸೆಷನ್ನಲ್ಲಿ ರಿವೈಸ್ ಮಾಡ್ಕೋಣ ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್ ಈ ಕಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ಈ ಕಂಟೆಂಟನ್ನು ಪ್ರಿಪೇರ್ ಮಾಡೋಕ್ಕೆ ಸಾಕಷ್ಟು ಎಫರ್ಟ್ ಆಗಿರುತ್ತೆ ಸೊ ಆ ಒಂದು ಎಫರ್ಟಿಗೆ ನಿಮ್ಮ ಒಂದು ಕಾಂಟ್ರಿಬ್ಯೂಷನ್ ಏನು ಅಂತಂದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಎಲ್ಲ ಅಸ್ಪೀರಿಯೆನ್ಸ್ಗಳ ಜೊತೆ ಶೇರ್ ಮಾಡಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಡಿಸ್ಕಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಗೆ ಸರಿಯಾಗಿ ಆನ್ಸರ್ ಮಾಡೋದಕ್ಕೆ ಟ್ರೈ ಮಾಡಿ ಡಿಸ್ಕಷನ್ನಲ್ಲಿ ಪಾರ್ಟಿಸಿಪೇಟ್ ಇರಿ ಅಂತ ಹೇಳ್ತಾ ಸೊ ಎಂಜಾಯ್ ಯುವರ್ ಡೇ ಹ್ಯಾವ್ ಅ ನೈಸ್ ಡೇ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್